ಹಾಕಿ ಸರ್, ಒಬ್ಬೊಬ್ಬರೇ ಹಾಕಿ. ನಾವು ಮೊದಲು ಕಾಂಗ್ರೆಸ್ ಅಲ್ಲೇ ಇದ್ವಿ, ತದನಂತರ 94ರಲ್ಲಿ 83ರಿಂದ ಕಾಂಗ್ರೆಸ್ ಅಲ್ಲಿ ಇದ್ದು ನಾನು ಉದ್ಯೋಗದಲ್ಲಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡ್ ಬಂದೆ. ತದನಂತರ JDS ಗೆ ಸೇರ್ಪಡೆ ಕಾರಣದಿಂದ ಹೊಸಕೋಟೆ ಕಾನ್ಸ್ಟಿಟ್ಯೂನ್ಸಿಗೂ MLA ಆಗಿ ಕಂಟೆಸ್ಟ್ ಮಾಡಿದ್ದೆ. ಈಗ ನಾವು ಮತ್ತೆ ಕಾಂಗ್ರೆಸ್ ಬಂದು ಸೇರ್ಕೊಂಡಿದ್ದೀವಿ. ಏನಿವತ್ತು BJP ರಾಜಕೀಯ ಮಾಡ್ತಾ ಇದ್ದಾರೆ, ಅವ್ರಿಗೇನು ಬೇರೆ ಇದೇ ಇಲ್ಲ ಅವ್ರ ಪಾಯಿಂಟ್ಸ್. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರನ್ನ ಇವ್ರ ಮೇಲೆ ಹಾಕೋದು, ಇವ್ರನ್ನ ಹೊರ ಹಾಕೋದು. ಕಾಂಗ್ರೆಸ್ನವ್ರಿಗೆ ಇದು ಅವ್ರು BJP ಏನ್ ಬೇಕಾಗಿದೆ, ಅವ್ರ ಮನೆಯದು ಅವ್ರು ಸುದ್ದ ಮಾಡ್ಕೊಳ್ಳಿ, ಅವ್ರು ಕ್ಲೀನ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾದ್ರೆ DK ಆಗಲ್ಲ, ಸಿದ್ದರಾಮಯ್ಯ ಆಗಲ್ಲ, ಅದು ಇವ್ರಿಗೇನ್ ಗೊತ್ತು? ಅದು ಬೇಕಾಗಿಲ್ಲ. ನಿಮ್ಗೆ ತಾಕತ್ ಇದ್ರೆ ಕೆಲಸ ಕಾರ್ಯ ಮಾಡ್ರಿ, ಅಭಿವೃದ್ಧಿ ಪಡಿಸಿ, ಜನಗಳ ಮೆಚ್ಚುಗೆ ಮಾಡ್ಕೊಳ್ರಿ. ಅದ್ ಬಿಟ್ಬಿಟ್ಟು ಸಿದ್ದರಾಮಯ್ಯ ಎಲ್ಲಿ ಹುಡುತ್ತವ್ರೆ, ಕ್ಷೇತ್ರ ಹುಡುತ್ತವ್ರೆ, ಅವೆಲ್ಲ ನಿಮ್ಗೆ ಏನ್ ಬೇಕು? ಅವ್ರು ಯಾವ್ದು ಕ್ಷೇತ್ರ ಹುಡುತ್ತಾರೆ, ಏನು ಯಾವ ಕ್ಷೇತ್ರ ನಿಂತರು ಗೆಲ್ಲೋ ತಾಕತ್ ಇದೆ ಅವ್ರಿಗೆ? ನಿಮ್ಗಿಲ್ಲ ಆ ತಾಕತ್ತುಗಳು. ನೀವಾದ್ರೂ ಲೂಟಿ ಹೊಡೆದ ದಣನ ಖರ್ಚು ಮಾಡ್ಕೊಂಡು ಜನಗಳನ್ನ ಬೆರಗ್ ಮಾಡಿ ಮೋಸ ಮಾಡಿ ಎಮರ್ಸಿ ಜನಗಳ ಹತ್ರ ಓಟ್ ತಗೊಳಕ್ ಹೋಗ್ತಾ ಇಲ್ಲ. MLAಗಳನ್ನ ದುರುಪಯೋಗ ಮಾಡ್ಕೊಂಡು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಸರ್ಕಾರ ಮಾಡೋಂತ BJP ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಅವ್ರ ಪಾಠ ಕಲಿಬೇಕಾಗಿದ್ದಿಲ್ಲ. ಹಾಗಾಗಿ ನೀವು ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅನ್ನೋದನ್ನ ಜನಗಳ ಮಧ್ಯೆ ತಿಳಿಸಿ, ಜನಗಳನ್ನ ನೀವು ಸರಿಯಾಗಿ ಸಹಕಾರ ಕೊಟ್ಟು ಜನಗಳ ಮಧ್ಯೆ ಇರಿ. ಇಲ್ಲಾಂದ್ರೆ ನಾವೇ ಕಾಂಗ್ರೆಸ್ ಅವ್ರು ಬೀದಿ ಕೆಳದು ಹೋರಾಟ ಮಾಡ್ಬೇಕಾಗುತ್ತೆ. ಅದನ್ನ ಎಚ್ಚರಿಕೆಯಿಂದ ಕಲಿದ್ರೆ ಸಿದ್ದರಾಮಯ್ಯನವ್ರ ಒಂದು ಕ್ಷೇತ್ರ DK ನಿಂತಂತಂದ್ರೆ ಅವ್ರವ್ರು ಏನೋ ಮಾಡ್ಕೊಂತಾರೆ, ಅವ್ರ ಮನೆಯಲ್ಲಿ ಜಗಳ ಹತ್ರ ಒಂದಾಗ್ತಾರೆ. ನಿಮ್ಗೇನ್ ಬೇಕದು? ಹಾಗಾಗಿ ಸಿದ್ದರಾಮಯ್ಯನವ್ರು ಎಲ್ಲನೂ ಇಲ್ಲಿ ಎಲ್ಲಿ ನಿಂತು ಅವ್ರು ಗೆಲ್ತಾರೆ. ಮುಂದಿನ CM DK ಶಿವಕುಮಾರ್ ಸಿದ್ದರಾಮಯ್ಯ ಮಾತಾಡ್ಕೊಂಡು ಸಿದ್ದರಾಮಯ್ಯನ CM ಮಾಡೇ ಮಾಡ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನಿದೆ, ನಮ್ಮ ನಾನಸ್ವಾಮಿ ಅವರೇ ಬರ್ಬೋದು, ಮೋಹನ್ನೇ ಬರ್ಬೋದು, ಯಾರೇ ಬರ್ಬೋದು, ನಿಂತು ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ರಿ. BJP ವಿರುದ್ಧ ಏನಾದ್ರು ಹೋರಾಟ ಮಾಡ್ಬೇಕಾದ್ರೆ ನಾವೆಲ್ಲ ರೆಡಿ ಆಗಿದೀವಿ, ಹೋರಾಟ ಮಾಡೋಣ, ಯಾವುದಕ್ಕೂ ಭಯ ಬೀಳ್ಬೇಕಾಗಿದ್ದಿಲ್ಲ. ಇವತ್ತು ಅದೇನು ಹೇಳ್ತಾರಲ್ಲ ಗಾದೆಗಳು, ಹಂಗೆ ಮಾಡಕ್ ಹೋಗ್ತಾರೆ. ಅದಕ್ಕೆಲ್ಲ ನೀವು ಕ್ಯಾರಿ ಮಾಡ್ಬೇಡ್ರಿ, ಮಾತುಗಳು ಭಾಷಣಗಳು ಬಿಟ್ಬಿಟ್ಟು ಕೆಲಸ ಕಾರ್ಯಗಳು ಮಾಡಿ ಓಟ್ ಹಾಕ. ಮುಂದಿನ ದಿನಗಳಲ್ಲಿ ಏನ್ ಚುನಾವಣೆ ಬರ್ತದೆ, ಅದರಲ್ಲಿ ತಾಕತ್ತ ನಿಂತು ಓಟ್ ತಗೊಳ್ಳೋ ಅಂತ ಕೆಲಸ ಮಾಡ್ಬೇಕು ಅಂತೇಳಿ ನಿಮ್ಗೆಲ್ಲ ತಿಳಿಸಿ ಈ ನನ್ನ ಎರಡು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತೆ ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಯಶಸ್ವಿಯಾಗಿ 4,000 ಚಿಲ್ಲರೆ ಕಿಲೋಮೀಟರ್ಗಳನ್ನ ಕನ್ಯಾಕುಮಾರಿಯಿಂದ ಸ್ಟಾರ್ಟ್ ಮಾಡಿ ಕಾಶ್ಮೀರದವರೆಗೂ ನಡ್ಕೊಂಡು ಬಂದಿದ್ದಾರೆ. ಮುಖ್ಯವಾಗಿ ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಒಂದು ಚಲನಶಕ್ತಿ ಸೃಷ್ಟಿ ಮಾಡಬೇಕು ಅನ್ನೋದೊಂದು, ಮತ್ತೆ ನಮ್ಮ ಭಾರತದಲ್ಲಿ BJP ಪಕ್ಷದಿಂದ ಉಂಟಾಗಿರುವ ಧರ್ಮಾಂಧತೆ ಮತ್ತು ಜಾತಿ ಮಗಳ ಮಧ್ಯೆ ತಾರತಮ್ಯ, ಒಂದು ಜಾತಿನ ಇನ್ನೊಂದು ಜಾತಿ ಮೇಲೆ ಎತ್ತಿಕಟ್ಟೋದು, ಒಂದು ಧರ್ಮನ ಇನ್ನೊಂದು ಧರ್ಮದ ಮೇಲೆ ಎತ್ತಿಕಟ್ಟಿ ಅಂತ ಸೋದರ ಬಾಂಧತ್ವನ ಹಾಳು ಮಾಡುತ್ತಾ ಇದ್ರೆ ಅದನ್ನ ಸರಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಭಾರತ್ ಜಾಡೋ ಯಾತ್ರೆ ನಡೆಸಿದ್ರು. ಕೃಷ್ಣಮೂರ್ತಿಯಿಂದ ನಾವು ಮೊದಲು ಕಾಂಗ್ರೆಸ್ ಅಲ್ಲೇ ಇದ್ವಿ, ತದನಂತರ 94ರಲ್ಲಿ 83ರಿಂದ ಕಾಂಗ್ರೆಸ್ ಅಲ್ಲಿ ಇದ್ದು ನಾನು ಉದ್ಯೋಗದಲ್ಲಿ ಕಾಂಗ್ರೆಸ್ ಅಲ್ಲಿ ಕೆಲಸ ಮಾಡ್ಕೊಂಡ್ ಬಂದೆ. ತದನಂತರ JDS ಗೆ ಸೇರ್ಪಡೆ ಕಾರಣದಿಂದ ಹೊಸಕೋಟೆ ಕಾನ್ಸ್ಟಿಟ್ಯೂನ್ಸಿಗೂ MLA ಆಗಿ ಕಂಟೆಸ್ಟ್ ಮಾಡಿದ್ದೆ. ಈಗ ನಾವು ಮತ್ತೆ ಕಾಂಗ್ರೆಸ್ ಬಂದು ಸೇರ್ಕೊಂಡಿದ್ದೀವಿ. ಏನಿವತ್ತು BJP ಅವರು ರಾಜಕೀಯ ಮಾಡ್ತಾ ಇದಾರೆ, ಅವ್ರಿಗೇನು ಬೇರೆ ಇದೇ ಇಲ್ಲ ಅವ್ರ ಪಾಯಿಂಟ್ಸ್. ಅವ್ರು ಏನ್ ಮಾಡ್ತಾ ಇದಾರೆ, ಅವ್ರನ್ನ ಇವ್ರ ಮೇಲೆ ಹಾಕೋದು, ಇವ್ರನ್ನ ಹೊರ ಹಾಕೋದು. ಕಾಂಗ್ರೆಸ್ನವ್ರಿಗೆ ಇದು ಅವ್ರು BJP ಏನ್ ಬೇಕಾಗಿದೆ, ಅವ್ರ ಮನೆಯದು ಅವ್ರ ಸುದ್ದ ಮಾಡ್ಕೊಳ್ಳಿ, ಅವ್ರು ಕ್ಲೀನ್ ಮಾಡ್ಕೊಳ್ಳಿ. ಕಾಂಗ್ರೆಸ್ ಅವ್ರ ಬಗ್ಗೆ ಮಾತಾದ್ರೆ DK ಆಗಲ್ಲ, ಸಿದ್ದರಾಮಯ್ಯ ಆಗಲ್ಲ, ಅದು ಇವ್ರಿಗೇನ್ ಗೊತ್ತು? ಅದು ಬೇಕಾಗಿಲ್ಲ. ನಿಮ್ಗೆ ತಾಕತ್ ಇದ್ರೆ ಕೆಲಸ ಕಾರ್ಯ ಮಾಡ್ರಿ, ಅಭಿವೃದ್ಧಿ ಪಡಿಸಿ, ಜನಗಳ ಮೆಚ್ಚುಗೆ ಮಾಡ್ಕೊಳ್ರಿ. ಅದ್ ಬಿಟ್ಬಿಟ್ಟು ಸಿದ್ದರಾಮಯ್ಯ ಎಲ್ಲಿ ಹುಡುತ್ತವ್ರೆ, ಕ್ಷೇತ್ರ ಹುಡುತ್ತವ್ರೆ, ಅವೆಲ್ಲ ನಿಮ್ಗೇನ್ ಬೇಕು? ಅವ್ರು ಯಾವ್ದು ಕ್ಷೇತ್ರ ಹುಡುತ್ತಾರೆ, ಏನು ಯಾವ ಕ್ಷೇತ್ರ ನಿಂತರು ಗೆಲ್ಲೋ ತಾಕತ್ ಇದೆ ಅವ್ರಿಗೆ? ನಿಮ್ಗಿಲ್ಲ ಆ ತಾಕತ್ತುಗಳು. ನೀವಾದ್ರೂ ಲೂಟಿ ಹೊಡೆದ ದಣನ ಖರ್ಚು ಮಾಡ್ಕೊಂಡು ಜನಗಳನ್ನ ಬೆರಗ್ ಮಾಡಿ ಮೋಸ ಮಾಡಿ ಎಮರ್ಸಿ ಜನಗಳ ಹತ್ರ ಓಟ್ ತಗೊಳಕ್ ಹೋಗ್ತಾ ಇಲ್ಲ. MLAಗಳನ್ನ ದುರುಪಯೋಗ ಮಾಡ್ಕೊಂಡು ದುಡ್ಡು ಕೊಟ್ಟು ಪರ್ಚೇಸ್ ಮಾಡ್ಕೊಂಡು ಸರ್ಕಾರ ಮಾಡೋಂತ BJP ಸರ್ಕಾರಕ್ಕೆ ನಾವು ಕಾಂಗ್ರೆಸ್ ಅವ್ರ ಪಾಠ ಕಲಿಬೇಕಾಗಿದ್ದಿಲ್ಲ. ಹಾಗಾಗಿ ನೀವು ಏನ್ ಮಾಡ್ಬೇಕು, ಎತ್ ಮಾಡ್ಬೇಕು ಅನ್ನೋದನ್ನ ಜನಗಳ ಮಧ್ಯೆ ತಿಳಿಸಿ, ಜನಗಳನ್ನ ನೀವು ಸರಿಯಾಗಿ ಸಹಕಾರ ಕೊಟ್ಟು ಜನಗಳ ಮಧ್ಯೆ ಇರಿ. ಇಲ್ಲಾಂದ್ರೆ ನಾವೇ ಕಾಂಗ್ರೆಸ್ ಅವ್ರು ಬೀದಿ ಕೆಲಸ ಹೋರಾಟ ಮಾಡ್ಬೇಕಾಗುತ್ತೆ.
ಅದನ್ನ ಎಚ್ಚರಿಕೆಯಿಂದ ಕಲಿಯಲೇ ಸಿದ್ದರಾಮಯ್ಯನವರು ಗೆದ್ದಿರ್ತಾರ, ಡಿ ಕೆ ನಿಂತಾರ, ಅವ್ರವ್ರು ಏನೋ ಮಾಡ್ಕೊಂತಾರೆ, ಅವ್ರ ಮನೆಯಲ್ಲಿ ಜಗಳ ಹತ್ರ ಒಂದಾಗ್ತಾರೆ, ನಿಮ್ಗೇನ್ ಬೇಕದು? ಹಾಗಾಗಿ ಸಿದ್ದರಾಮಯ್ಯನವರೆಲ್ಲ ಇಲ್ಲಿ ಎಲ್ಲಿ ನಿಂತು ಗೆಲ್ತಾರೆ, ಮುಂದಿನ ಸಿಎಂ ಡಿ ಕೆ ಶಿವಕುಮಾರ್ ಸಿದ್ದರಾಮಯ್ಯ ಮಾತಾಡ್ಕೊಂಡು ಸಿದ್ದರಾಮಯ್ಯನ ಸಿಎಂ ಮಾಡೇ ಮಾಡ್ತಾರೆ, ಅದ್ರಲ್ಲಿ ಎರಡು ಮಾತಿಲ್ಲ. ಹಾಗಾಗಿ ಇವತ್ತು ನಮ್ಮ ಕ್ಷೇತ್ರದಲ್ಲಿ ಏನಿದೆ, ನಮ್ಮ ನಾನಸ್ವಾಮಿ ಅವರೇ ಬರ್ಬೋದು, ಮೋಹನ್ ಬರ್ಬೋದು, ಯಾರೇ ಬರ್ಬೋದು, ನಿಂತು ನೀವೆಲ್ಲ ಒಗ್ಗಟ್ಟ ಕೆಲಸ ಮಾಡ್ರಿ. ಬಿಜೆಪಿ ಅವ್ರ ವಿರುದ್ಧ ಏನಾದ್ರೂ ಹೋರಾಟ ಮಾಡ್ಬೇಕಾದ್ರೆ ನಾವೆಲ್ಲ ರೆಡಿ ಆಗಿದ್ದೀವಿ, ಹೋರಾಟ ಮಾಡೋಣ, ಯಾವುದಕ್ಕೂ ಭಯ ಬೀಳ್ಬೇಕಾಗಿದ್ದಿಲ್ಲ. ಇವತ್ತು ಅದೇನು ಹೇಳ್ತಾರಲ್ಲ ಗಾದೆಗಳು, ಹಂಗೆ ಮಾಡಕ್ ಹೋಗ್ತಾರೆ, ಅದಕ್ಕೆಲ್ಲ ನೀವು ಕ್ಯಾರೆ ಮಾಡ್ಬೇಡ್ರಿ. ಮಾತು ಭಾಷಣಗಳು ಬಿಟ್ಬಿಟ್ಟು ಕೆಲಸ ಕಾರ್ಯಗಳು ಮಾಡಿ ಓಟ್ ಹಾಕ, ಮುಂದಿನ ದಿನಗಳಲ್ಲಿ ಏನ್ ಚುನಾವಣೆಗಳು ಬರ್ತದೆ ಅದರಲ್ಲಿ ತಾಕತ್ತ ನಿಂತು ಓಟ್ ತಗೊಳ್ಳೋ ಅಂತ ಕೆಲಸ ಮಾಡ್ಬೇಕು ಅಂತೇಳಿ ನಿಮ್ಗೆಲ್ಲ ತಿಳಿಸಿ ಈ ನನ್ನ ಎರಡು ಮಾತು ಮುಗಿಸ್ತಾ ಇದೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಾತು ಎಲ್ಲರಿಗೂ ನಮಸ್ಕಾರ. ಇವತ್ತು ನಾವು ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಯಶಸ್ವಿಯಾಗಿ 4,000 ಚಿಲ್ಲರೆ ಕಿಲೋಮೀಟರ್ಗಳನ್ನ ಅದನ್ನ ಸರಿ ಮಾಡಬೇಕು ಅನ್ನೋ ಸದುದ್ದೇಶದಿಂದ ನಮ್ಮ ನಾಯಕರಾದ ರಾಹುಲ್ ಗಾಂಧಿ ಅವರು ಈ ಭಾರತ್ ಜೋಡೋಗಳ ಪ್ರಚಾರ ಇಂಥದನ್ನೆಲ್ಲ ಹೋಗ್ಲಾಡಿಸ್ಬೇಕು. ಮೊದಲು ಹೆಂಗಿತ್ತು ಕಾಂಗ್ರೆಸ್ ಆಡಳಿತದಲ್ಲಿ, ಹೆಂಗಿತ್ತು ಒಂದು ಸಹೋದರ ಭ್ರಾತೃತ್ವ, ಹಿಂದೂ ಮುಸ್ಲಿಮ್ ಕ್ರಿಶ್ಚಿಯನ್ ಅದೇನು ಇರಲಿಲ್ಲ. ದೇಶ ಅಭಿವೃದ್ಧಿ ಆಗಬೇಕು, ವಿದ್ಯೆ ಇರಬೇಕು, ಜನ ವಿದ್ಯಾವಂತರಾಗಬೇಕು, ಕೆಲಸ ಕಾರ್ಯಗಳು ಹಿಡಿಬೇಕು, ಜನಗಳಿಗೆ ಕೆಲಸ ಸಿಗಬೇಕು, ಅವರ ಮಕ್ಕಳನ್ನ ವಿದ್ಯಾವಂತ, ಅವರ ಮಾತು, ಅವರ ಪ್ರಶ್ನೆ ಕೇಳೋ ರೀತಿ, ಅವರ ಪ್ರಶ್ನೆ ಮಾಡೋ ದಾಟಿ, ಅವರು ಹಾಕೋ ಪಾಯಿಂಟ್ಸ್, ಅದನ್ನ ಯಾವುದಕ್ಕೂ ಬಿಜೆಪಿ ಅವರಿಗೆ ಉತ್ತರ ಕೊಡೋಕ್ಕೆ ಬರೋದಿಲ್ಲ. ಇನ್ನು ಡಿ ಕೆ ಮೋಹನ್ ಬಾಬಣ್ಣವರು ವಿದ್ಯಾವಂತರು, ಅವರು ಇಂಜಿನಿಯರಿಂಗ್ ಕಾಲೇಜುಗಳು, ಶಾಲಾ ವಿದ್ಯಾಲಯಗಳನ್ನ ನಡೆಸಿ ವಿದ್ಯಾದಾನ ಮಾಡ್ತಾ ಇರೋಂಥ ಸೌಮ್ಯ ಸ್ವಭಾವದ ವ್ಯಕ್ತಿಗಳು. ಅವ್ರ ಬ್ಯಾಕ್ಗ್ರೌಂಡು ತುಂಬ ಕ್ಲೀನ್ ಆಗಿದೆ, ಯಾವುದೇ ಭ್ರಷ್ಟಾಚಾರ ಕಳಂಕ ಏನೂ ಇಲ್ಲ. ಅಂಥವರಾಗಲಿ, ನಾರಾಯಣ ಸಾಮಣ್ಣ ಆಗಲಿ ನಮ್ಮ ನಾಯಕರಾಗಿ ಬರಲಿ ಅಂತ ನಾವು ಆಸೆ ಪಡ್ತೀವಿ. ಅಂಥವ್ರು ಬಂದಾಗ ಅಂಥವ್ರನ್ನ ನಾವು ಅಭ್ಯರ್ಥಿಯಾಗಿ ಮಾಡಿಕೊಂಡು ಅಂಥವ್ರನ್ನ ಸೆಲೆಕ್ಟ್ ಮಾಡ್ಕೋಬೇಕು, ಅಂಥವ್ರಿಗೆ ಮತ ಕೊಟ್ಟು ನಾವು ಕಾಂಗ್ರೆಸ್ ಪಕ್ಷನ ನಮ್ಮ ಕ್ಷೇತ್ರದಲ್ಲಿ KRPURAM ಒಂದು ಟೈಮಿಂದನೂ ಕಾಂಗ್ರೆಸ್ನ ಭದ್ರಕೋಟೆ, ಅದನ್ನ ಮತ್ತೆ ಕಾಂಗ್ರೆಸ್ನ ಭದ್ರಕೋಟೆಯಾಗಿ ಮಾಡಬೇಕು ಅಂತ ಈ ಮುಖಾಂತರ ನಾನು ನಮ್ಮ ಕಾಂಗ್ರೆಸ್ ಕಾರ್ಯಕರ್ತರಲ್ಲಿ ಮತ್ತೆ ಎಲ್ಲ ಜನಗಳಲ್ಲಿ ಕೇಳ್ಕೊತೀನಿ. ನಮಸ್ಕಾರ. KRPURAM ಮಹಿಳಾ ಬ್ಲಾಕ್ ಅಧ್ಯಕ್ಷ ಆಗಿದ್ದೀನಿ. ಈಗ ಭಾರತ್ ಜೋಡೋ ಕಾರ್ಯಕ್ರಮಕ್ಕೆ ನಮ್ಗೆ ಡಿ ಕೆ ಶಿವಕುಮಾರ್ ಒಂದು ಆದೇಶ ಕೊಟ್ಟಿದ್ದಾರೆ. ರಾಹುಲ್ ಗಾಂಧಿ ಸರು 4,000 ಚಿಲ್ಲರೆ ಕಿಲೋಮೀಟರ್ ನಡೆದಿದ್ದಾರೆ, 150 ದಿನ ಪಾದಯಾತ್ರೆ ಮಾಡಿದ್ದಾರೆ. ಅದು ಸಕ್ಸಸ್ಫುಲ್ ಆಗಿ ನಮ್ಗೆ ಆಗಿರೋದಕ್ಕೋಸ್ಕರ ನಮ್ಗೆ ಡಿ ಕೆ ಶಿವಕುಮಾರ್ ಆದೇಶ ಕೊಟ್ಟು ಎಲ್ಲರೂ ಬ್ಲಾಕ್ ಅಲ್ಲೂ ಫ್ಲಾಗ್ ಐಸಿಂಗ್ ಮಾಡ್ಬೇಕು ಅಂತೇಳಿ ನಮ್ಗೆ ಆದೇಶ ಮಾಡಿದ್ದಾರೆ. ಅವರು ಬಾಬಣ್ಣ ಮತ್ತೆ ಡಿ ಕೆ ಮೋಹನ್ ಬಾಬು ಅವರು, ಮಂಜುನಾಥ್ ಅವರು ಮತ್ತೆ ನಾರಾಯಣ ಸ್ವಾಮಿ ಅವ್ರ ನೇತೃತ್ವದಲ್ಲಿ ನಾವು ಇಲ್ಲಿ ಫ್ಲಾಗ್ ಐಸ್ ಮಾಡಿದೀವಿ. ಇವತ್ತು ಸಕ್ಸಸ್ ಆಗಿ ನಮ್ಗೆ ಕಾರ್ಯಕ್ರಮ ನಾವು ಮಾಡಿದೀವಿ. ಮತ್ತೆ ಈ ಕಾರ್ಯಕ್ರಮ ಭಾರತ್ ಜೋಡೋ ಕಾರ್ಯಕ್ರಮ ರಾಹುಲ್ ಗಾಂಧಿ ಅವರು ಇಷ್ಟು ಸಕ್ಸಸ್ ಆಗಿ ಮಾಡಿರೋದಕ್ಕೆ ಅವ್ರಿಗೆ ಕೋಟಿ ಕೋಟಿ ನಮನಗಳು ನಾವು ತಿಳಿಸ್ತೀವಿ ನಮ್ಮ ಕಡೆಯಿಂದ. ಮತ್ತೆ ಐಕ್ಯತೆಗೋಸ್ಕರ ನಾವು ಭಾರತ ಐಕ್ಯತೆಗೋಸ್ಕರ ಅವರು ಭಾರತ್ ಜೋಡೋಕ್ಕಾಗಿ ಕೊಡ್ತೀವಿ ಸರ್ಕಾರದಿಂದ ಅಂತ ಘೋಷಣೆ ಮಾಡಿದ್ದಾರೆ. ಹಾಗಾಗಿ ನಮ್ಮ ಜನಗಳಿಗೆ ಎಷ್ಟೋ ಕಾಂಗ್ರೆಸ್ ಸರ್ಕಾರ ಬಂದ್ರೆ ಎಷ್ಟೋ ಅನುಕೂಲ ಆಗುತ್ತೆ ಅಂತೇಳಿ ನಾವು ನಂಬಿದೀವಿ. ನಮ್ಮ ಕರ್ನಾಟಕದಲ್ಲಿ ಮತ್ತೆ ನಮ್ಮ KRPURAM ಕ್ಷೇತ್ರದಲ್ಲಿ ಕಾಂಗ್ರೆಸ್ ಸರ್ಕಾರ ಬರಬೇಕು, ಎಲ್ಲ ಮತ ಬಾಂಧವರು ಕಾಂಗ್ರೆಸ್ಗೆ ಓಟ್ ಹಾಕ್ಬೇಕು ಅಂತೇಳಿ ಅವರಲ್ಲಿ ಒಂದು ಕೋರಿಕೆ ಮತ್ತೆ ಒಂದು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಈಗ ಕ್ಯಾಂಡಿಡೇಟ್ ಯಾರೇ ಆಗಿರ್ಬೋದು, ನಮ್ಮ ಡಿ ಕೆ ಮೋಹನ್ ಬಾಬಣ್ಣ ಆಗಿರ್ಬೋದು, ನಾರಾಯಣ ಸ್ವಾಮಿ ಆಗಿರ್ಬೋದು, XYZ ಯಾರೇ ಬರ್ಬೋದು, ಕಾಂಗ್ರೆಸ್ ಪಕ್ಷಕ್ಕೆ ಮತ ಕೊಡಿ ಅಂತೇಳಿ ನಾವು ಅವ್ರನ್ನ ಕಳಕಳಿಯಿಂದ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ. ಭಾರತ್ ಜೋಡೋ ಕಾರ್ಯಕ್ರಮ ಸಕ್ಸಸ್ ಆಗಿರೋದ್ರಿಂದ ಅದೇ ರೀತಿ ನಮ್ಮ ಕಾಂಗ್ರೆಸ್ ಪಕ್ಷ ಬರಬೇಕು ಅಂತೇಳಿ ನಮ್ಮಲ್ಲಿ ಒಂದು ಬೇಡಿಕೆ ಇದೆ. ಅದನ್ನ ಈ ಕರ್ನಾಟಕ ಜನ ಮತ್ತೆ ನಮ್ಮ KRPURAM ಜನ ಅದನ್ನ ನಮ್ಗೆ ಸಕ್ಸಸ್ ಮಾಡ್ಕೊಡ್ತಾರೆ. ನಾವು ವಿಧಾನಸೌಧಕ್ಕೆ ಇಲ್ಲಿಂದ ಕಾಂಗ್ರೆಸ್ MLA ಆಗಿ ಹೋಗ್ತಾರೆ KRPURAM ದಿಂದ ಅಂತೇಳಿ ನಂಬಿದೀವಿ ಅಂತೇಳಿ ನಾನು ಮಾತು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.